ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ T20 ಪಂದ್ಯದ ವೇಳೆ ತುಂಬ ಅಚ್ಚರಿಯ ಘಟನೆ ಒಂದು ನಡೀತು. ಪಂದ್ಯದ 18th ಓವರ್ನ 3rd ಬಾಲ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಅವರನ್ನು ಒಬೆಡ್ ಮೆಕಾಯ್ ಖಂಡಿತವಾಗ್ಲೂ ಕ್ಲೀನಾಗಿ ರನ್ಔಟ್ ಮಾಡ್ಬೋದಿತ್ತು. ಆದರೆ ಮೆಕಾಯ್ ಪ್ರಯತ್ನವನ್ನು ಮಾಡಲೇ ಇಲ್ಲ. ಒಂದು ಕ್ಷಣ ಮೆಕಾಯ್ ಕೂಡ ದಂಗಾದರು, ಅಶ್ವಿನ್ ಕೂಡ ದಂಗಾದರು, ಅಲ್ಲದೆ ಸ್ಟ್ರೈಕ್ಗೆ ತಲುಪಿದಂಥ ದಿನೇಶ್ ಕಾರ್ತಿಕ್ ಕೂಡ ಕನ್ಫ್ಯೂಸ್ ಆದರು. ಪೆವಿಲಿಯನ್ನಲ್ಲಿ ಕೂತಿದ್ದಂಥ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ನಕ್ಕು ನಕ್ಕು ಸುಸ್ತಾದರು. ಈಸಿಯಾಗಿ ಮಾಡ್ಬೋದಾಗಿದ್ದಂಥ ರನ್ಔಟನ್ನು ಒಬೆಡ್ ಮೆಕಾಯ್ ಮಿಸ್ ಮಾಡಿಕೊಂಡ್ರು. ಅದಕ್ಕೆ ಅವ್ರಿಗೆ ಮಿಸ್ ಜಡ್ಜ್ಮೆಂಟ್ ಕಾರಣವಾಯಿತು. ಹೌದು ವೀಕ್ಷಕರು, ಒಬೆಡ್ ಕೈಗೆ ಬಾಲ್ ಬಂದಾಗ ರವಿಚಂದ್ರನ್ ಅಶ್ವಿನ್ ಇನ್ನೂ ಕೂಡ ಸುಮಾರು 1.5 ಮೀಟರ್ನಷ್ಟು ದೂರದಲ್ಲಿದ್ದರು ಕ್ರೀಸ್ನಿಂದ. ಆದರೆ ಒಬೆಡ್ ಮೆಕಾಯ್ ಪ್ರಕಾರ ಅವರು ರನ್ಔಟ್ ಮಾಡೋ ಪ್ರಯತ್ನವನ್ನೇ ಮಾಡಲಿಲ್ಲ. ಇದು ನಿಜಕ್ಕೂ ಅಚ್ಚರಿಯ ಸನ್ನಿವೇಶ ಅನ್ನಿಸ್ತು. ವೀಕ್ಷಕರೇ, ಈ ಒಂದು ಸನ್ನಿವೇಶದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ರವಿಚಂದ್ರನ್ ಅಶ್ವಿನ್ T20 ವಿಶ್ವಕಪ್ಗೆ ಟೀಮ್ ಇಂಡಿಯಾದಲ್ಲಿ ಇರಬೇಕು ಅನ್ನೋದನ್ನು ತಿಳಿಸಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.